ದ್ವಿತೀಯ PUC ರಿಸಲ್ಟ್ ಹೊರಬಂದಿರುವಂಥದ್ದು. ಕಲಾ ವಿಭಾಗದಲ್ಲಿ ಮೇಧಾ ಅನ್ನುವ ಓರ್ವ ವಿದ್ಯಾರ್ಥಿನಿ ಫಸ್ಟ್ ರ್ಯಾಂಕ್ ಅನ್ನ ಗಳಿಸಿದ್ದಾರೆ. ಸದ್ಯ ಈಗ ನನ್ನ ಜೊತೆ ಅವರೇ ಇದ್ದಾರೆ, ಬನ್ನಿ ಮಾತಾಡಿಸ್ತಾ ಹೋಗೋಣ. ಎಷ್ಟು ಕಷ್ಟಪಟ್ಟರು, ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಎಷ್ಟು ಎಕ್ಸಾಮ್ ಹೇಗಿತ್ತು, ಎಷ್ಟು ಕಷ್ಟಪಟ್ರಿ, ಟೀಚರ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಅಂತ? ಎಕ್ಸಾಮ್ ಚೆನ್ನಾಗಿತ್ತು, ಆಮೇಲೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅವ್ರ ಮೆಥಡ್ ಆಫ್ ಟೀಚಿಂಗ್ ಆಗಲಿ, ಡೌಟ್ ಕ್ಲಿಯರ್ ಮಾಡೋದಾಗಿರಲಿ, ವೆರಿ ಕ್ರಿಯೇಟಿವ್ ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ ಓದೋಕ್ಕೆ. ಅದಾದಮೇಲೆ ಅಪ್ಪ ಅಮ್ಮ, ನಮ್ಮ ತಾತ, ನಮ್ಮ ಅಜ್ಜಿ, ಎವ್ರಿಬಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಪ್ಪ ಆಗಿರಲಿ, ತಾತ ಆಗಿರಲಿ, ತುಂಬ ಇನ್ನರ್ ಮೋಟಿವೇಶನ್ ಕೊಡೋದಾಗಿರಲಿ, ಅದೆಲ್ಲ ಮಾಡಿದ್ದಾರೆ. ಈಗ ಒಂದಷ್ಟು ಕಡೆಯಲ್ಲಿ ಟೀಚರ್ಸ್ಗಳು ಸ್ಪೆಷಲ್ ಕ್ಲಾಸ್ಗಳನ್ನ ತಗೋತಾರೆ, ಮಕ್ಕಳು ರ್ಯಾಂಕ್ ಬರಬೇಕು, ಚೆನ್ನಾಗಿ ಓದಬೇಕು ಅನ್ನುವಂಥದ್ದು. ಟೀಚರ್ಸ್ಗಳು ಯಾವ್ಯಾವ ರೀತಿ ಸ್ಪೆಷಲ್ ಕ್ಲಾಸ್ ಆಗಿರ್ಬೋದು, ಯಾವ ರೀತಿ ನಿಮಗೆ ಟೀಚ್ ಮಾಡಿದರು ಏನು ಅಂತ? ಮ್ಯಾಮ್, ನಮಗೆ ಅವ್ರ ಎಕ್ಸಾಮ್ನಲ್ಲಿ ಹೇಗೆ ಹೋಗಬೇಕು, ಹೇಗೆ ಬರಿಬೇಕಾಗಿದೆ ಎಕ್ಸಾಮ್ನಲ್ಲಿ, ಅದನ್ನು ಹೇಳ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಹ ಹೇಗೆ ನಿಮ್ಮ ಫ್ಯೂಚರ್ನಲ್ಲಿ ಬರಬೇಕು, ಮುಂದೆ ಏನು ಮಾಡಬೇಕು, ಅದೆಲ್ಲ ಕೂಡ ತುಂಬ ಮೋಟಿವೇಶನ್ ಲಕ್ಕ ಮಾಡಿದ್ದಾರೆ ಮ್ಯಾಮ್. ಓಕೆ. ಇನ್ನೊಂದು ಕಡೆಯಲ್ಲಿ ಪೇರೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಓದೋಕ್ಕಾಗಲ್ಲ. ಮನೆಯವ್ರು ಎಷ್ಟು ಸಪೋರ್ಟ್ ಮಾಡಿದರು ನಿಮಗೆ ಅಂತ? ತುಂಬ ಸಪೋರ್ಟ್ ಮಾಡಿದ್ದಾರೆ ಅಪ್ಪ ಅಮ್ಮ, ನಮ್ಮ ತಾತ, ಅಜ್ಜಿ, ಎವ್ರಿಬಡಿ ಹ್ಯಾವ್ ವೆರಿ ಸಪೋರ್ಟಿವ್, ಹ್ಯಾವ್ ಬೀನ್ ವೆರಿ ಸಪೋರ್ಟಿವ್ ಟು ಮೀ. ಓಕೆ. ಈಗ ರ್ಯಾಂಕ್ ಬಂದಮೇಲೆ ಕಾಲೇಜಲ್ಲಿ ರೆಸ್ಪಾನ್ಸ್ ಹೇಗಿದೆ, ಜೊತೆಗೆ ನಿಮಗೆ ಸಾಕಷ್ಟು ಕಾಲ್ಸ್ ಬರ್ತಾ ಇರುತ್ತೆ, ರೆಸ್ಪಾನ್ಸ್ ಹೇಗಿದೆ, ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಗೊತ್ತಾ, ಬೆಳಗ್ಗೆ ಅಮ್ಮನ ಫೋನ್ ಫುಲ್ ಬ್ಲಾಕ್ ಆಗಿತ್ತು, ಕಾಲ್ಸ್ ಮೇಲೆ ಕಾಲ್ ಬರ್ತಾ ಇತ್ತು. ಎಲ್ಲರೂ ಕೂಡ, ಟೀಚರ್ಸ್ ಕೂಡ ತುಂಬ ಖುಷಿ ಆಗಿದ್ದಾರೆ. ಓಕೆ. ನಿಮ್ಮ ಹೆಸರು ಮತ್ತೆ ರ್ಯಾಂಕ್? ನನ್ನ ಹೆಸರು ಮೇಧಾ ಡಿ. ಓಕೆ. ನನ್ನ ಡಿಸ್ಟಿಂಕ್ಷನ್ ಬಂದಿದ್ದು, ನಾನು ನಂದು ರ್ಯಾಂಕು 596. ಓಕೆ. ಈಗ ವಿದ್ಯಾರ್ಥಿಯನ್ನ ಮಾತಾಡ್ಸಿದ ಮೇಲೆ ಇಲ್ಲಿಯ ಮೇಡಮ್ನ ಕೂಡ ಮಾತಾಡಿಸ್ಲೇಬೇಕು. ಅಂದರೆ ಅವರಲ್ಲಿ ಎಷ್ಟು ಶ್ರಮ ಇರುತ್ತೋ ಇವರಲ್ಲೂ ಕೂಡ ಅಷ್ಟೇ ಶ್ರಮವನ್ನು ವಹಿಸಿರ್ತಾರೆ. ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್. ನಮಸ್ತೆ. ನಿಮ್ಮ ವಿದ್ಯಾರ್ಥಿನಿ ರ್ಯಾಂಕ್ ಬಂದಿರುವಂಥದ್ದು, ಅದು ಕಲಾ ವಿಭಾಗದಲ್ಲಿ ಎಷ್ಟು ಖುಷಿ ಆಗುತ್ತೆ ಮ್ಯಾಮ್? ತುಂಬ ತುಂಬ ಖುಷಿ ಆಗ್ತಾ ಇದೆ. ಲಾಸ್ಟ್ ಇಯರು ನಮ್ಮ ಕಾಲೇಜಿಗೆ ಮೊದಲನೇ ರ್ಯಾಂಕ್ ಬಂದಿತ್ತು ಕಲಾ ವಿಭಾಗದಲ್ಲಿ. ಯೂಶಲಿ ಕಲಾ ವಿಭಾಗ ತೊಗೊಂಡ್ರೆ, ಅಂದರೆ ಆರ್ಟ್ಸ್ ತೊಗೊಂಡ್ರೆ ಏನು ಯೂಸ್ ಇಲ್ಲ ಅನ್ನೋದು ಒಂದು ಮನಸ್ಥಿತಿ ಇದೆ ಎಷ್ಟೋ ಪೇರೆಂಟ್ಸಲ್ಲಿ. ಆದರೆ ನಮ್ಮ ಒಂದು ಕಾಲೇಜ್ನಲ್ಲಿ ಎಲ್ಲ ಸಬ್ಜೆಕ್ಟ್, ಎಲ್ಲ ಸ್ಟ್ರೀಮ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಆರ್ಟ್ಸ್ ಮಕ್ಕಳು ಸಹ ಯಾವ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅಂತ ಹೇಳಿ ಅವರಲ್ಲಿ ಒಂದು ಕೀಳಿರ್ಮೆಯನ್ನು ತೆಗೆಸೋ ಒಂದು ಪ್ರಯತ್ನನ ನಮ್ಮ ಕಾಲೇಜಲ್ಲಿ ಮಾಡ್ತೀವಿ. ಒಂದು ಆತ್ಮಸ್ಥೈರ್ಯ ತುಂಬ ಪ್ರಯತ್ನ ಮಾಡ್ತೀವಿ. ಬಹುಶಃ ನಮ್ಮ ವಾತಾವರಣ, ನಮ್ಮ ಟೀಚರ್ಸ್ನ ಸಪೋರ್ಟು, ನಮ್ಮ ಆಡಳಿತ ಮಂಡಳಿಯ ಸಪೋರ್ಟ್, ಇವೆಲ್ಲವೂ ಇಂಥ ಮಕ್ಕಳನ್ನು ಮೇಲಕ್ಕೆತ್ತುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸೊ ಇಂಥ ಮಕ್ಕಳನ್ನು ನೋಡಿದಾಗ ಇನ್ನಷ್ಟು ಮಕ್ಕಳು ಅದರಲ್ಲಿ ಮುನ್ನುಗ್ತಾರೆ. ನಾವಿನ್ನೇನು ಅಂದರೆ, ಇವಳಲ್ಲಿ ಒಂದು ಗೋಲ್ ಇದೆ. ಅಂದರೆ ಸುಮ್ಮನೆ ಏನೋ ಆರ್ಟ್ಸ್ ನಾನು ಮಾಡ್ತೀನಿ ಅಂತ ಅವಳು ಮಾಡ್ತಾ ಇಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಅವಳಿಗೆ ಆದಂಥ ಒಂದು ಗೋಲ್ ಇಟ್ಕೊಂಡಿದ್ದಾಳೆ. ಸೈಕಾಲಜಿನಲ್ಲಿ ಏನೋ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡಬೇಕು ಅನ್ನೋದಿದೆ. ಸೊ ಈ ಥರ ಯಾವುದೇ ಸಬ್ಜೆಕ್ಟ್ಗೆ ಅದರದೇ ಆದ ವೆಯ್ಟೇಜ್ ಇರುತ್ತೆ. ಅದನ್ನು ತಗೊಂಡು ಅದರಲ್ಲಿ ಮೇಲೆ ಬರೋ ಪ್ರಯತ್ನ ಮಕ್ಕಳು ಮಾಡಿದಾಗ ಖಂಡಿತ ಈ ಥರದ ಮೇಧಾಗಳು ಸಾಕಷ್ಟು ಜನ ನಮ್ಮ ಕಾಲೇಜಲ್ಲಿ ಸಿಗ್ತಾರೆ ಅಂತ ನಾನು ಭಾವಿಸ್ತೇನೆ. ಶೀಲಾ ಪ್ರಕಾಶ್, ಪ್ರಿನ್ಸಿಪಲ್. ನೋಡಿದ್ರಲ್ಲ, ಇದಿಷ್ಟು ಪ್ರಿನ್ಸಿಪಲ್ ಹಾಗೇನೆ ವಿದ್ಯಾರ್ಥಿಯ ಮಾತಾಗಿತ್ತು. ಅಂದರೆ ಆರ್ಟ್ಸ್ ಅಂತ ಹೇಳಿದ್ರೆ ಈಗಾಗಲೇ ಮೇಡಮ್ ಹೇಳಿದರು, ಯಾರಿಗೂ ಕೂಡ ಕಮ್ಮಿ ಇಲ್ಲ. ಎಲ್ಲೋ ಒಂದು ಕಡೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಈ ಒಂದು ಸಮಾಜದಲ್ಲಾಗಿರ್ಬೋದು, ಆರ್ಟ್ಸ್ ಅಂದರೆ ಒಂದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನೋಡ್ತಾರೆ, ಜೊತೆಗೆ ಸೈನ್ಸ್ ಅಂದರೆ ಓ ಸೈನ್ಸಾ ಅನ್ನುವಂಥ ನೋಡೋರು ಇರ್ತಾರೆ. ಆದರೆ ಈ ಒಂದು ವಿದ್ಯಾರ್ಥಿನ ನೋಡಿದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಗೆ ಮುಂದಿನ ವರ್ಷ ಕೂಡ ಇದೇ ರೀತಿ ರಿಸಲ್ಟ್ ಬರಲಿ, ಕಲಾ ವಿಭಾಗದವರು ಯಾವಾಗಲೂ ಕೂಡ ಮುಂದಿರಲಿ ಅನ್ನೋದೇ ಪವರ್ TV ಆಶಯ. ಕ್ಯಾಮರಾ ಪರ್ಸನ್ ಸಾಯಿ ಪವನ್ ಜೊತೆ ವರ್ಷಿತಾ ತಾಕಿರಿ, ಪವರ್ TV ಬೆಂಗಳೂರು.